ಈಗ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ. ಈಗಿನ ಒಂದು ಮಾಡರ್ನ್ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ, ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಪ್ರಾಪರ್ ಪ್ರೊಪೋರ್ಷನ್ ಅಲ್ಲಿ ನಿಮ್ಗೆ ಇಂತಿಷ್ಟೇ ಪ್ರೋಟೀನ್ಸ್, ವೈಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಇದೆಲ್ಲ ಮಿನರಲ್ಸ್ ಇದೆಲ್ಲ ಇರ್ಬೇಕು ಅಂತ ಹೇಳ್ತಾರೆ. ನಮ್ಮ ಆಗಿನ ಕಾಲದಲ್ಲಿ ಏನಿತ್ತು, ಆಗಿನ ಕಾಲದಲ್ಲಿ ಷಡ್ರಸೋಪೇತ ಆಹಾರ ಅಂತ ಇದನ್ನ ನಾವು ಸಮತೋಲಿತ ಆಹಾರ ಅಂತ ಕರಿತೀವಿ. ನಮ್ಮ ಆಹಾರದಲ್ಲಿ ಷಡ್ರಸಗಳು ಅಂದ್ರೆ ಸಿಕ್ಸ್ ಟೇಸ್ಟ್ಸ್, ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ನಮ್ಮ ಆಹಾರದಲ್ಲಿ ಅಷ್ಟು ಟೇಸ್ಟ್ಗಳು ಇರ್ಬೇಕಂತೆ. ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಕಟು ಅಂದ್ರೆ ಖಾರ, ತಿಕ್ತ ಅಂದ್ರೆ ಕಹಿ, ಕಷಾಯ ಅಂದ್ರೆ ಒಗರು. ಸೊ ನಮ್ಮ ನೀವು ನಮ್ಮ ಪಾರಂಪರಿಕ ಭಾರತೀಯ ಅಡುಗೆಗಳಲ್ಲಿ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲ ಹಾಕಿರ್ತೀವಿ. ನೀವು ಒಂದು ಸಾರಿನ ಪುಡಿ ನೋಡಿ, ಅದ್ರಲ್ಲಿ ಮೆಂತ್ಯ ಇರುತ್ತೆ, ಸೊ ಅದ್ರಲ್ಲಿ ಕಹಿ ಇರುತ್ತೆ, ಸೊ ಎಲ್ಲ ಒಂದು ಮಧುರ ರಸದ ಆಹಾರಗಳು ಕೂಡ ಇರುತ್ತೆ. ನೋಡಿ ಆ ಬಡಿಸುವ ರೀತಿ ಕೂಡ ಯಾವ ರೀತಿ ಇರುತ್ತೆ. ಮೊದಲು ನಮ್ಗೆ ಪಾಯಸ ಬಡಿಸಿರ್ತಾರೆ ಸಾಮಾನ್ಯವಾಗಿ. ನಾವು ಆಹಾರ ಎಲ್ಲ ಬಡಿಸಿದ ನಂತರ ನಾವು ತಿನ್ಬೇಕು, ಸಡನ್ ಆಗಿ ಹಾಕಿದ ತಕ್ಷಣ ನಾವು ಎಲ್ಲವುದನ್ನು ತಿನ್ನೋದಿಲ್ಲ. ಮೊದಲು ಆಹಾರಕ್ಕೆ ಮುಂಚೆ ಸ್ವಲ್ಪ ನೀರನ್ನ ಕುಡಿತೀವಿ. ಅದ್ಯಾಕೆ ಅಂದ್ರೆ ಗಂಟ್ಲಿನ ಒಂದು ದ್ರವ ಪೂರ್ತಿ ಮಾಯ್ಸನ್ ಮಾಡ್ಬೇಕು ಅಂದ್ರೆ ಅದು ನಮ್ಮ ಇಡೀ ಡೈಜೆಸ್ಟಿವ್ ಸಿಸ್ಟಮ್ನ ಆ ನೀರೆಲ್ಲ ಇಳಿದು ಅಲ್ಲಿ ಆಹಾರ ಸುಲಭವಾಗಿ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಮೊದಲು ನಾವು ಮಧುರ ರಸ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಒಂದು ಲಾಲಾರಸಗಳು ಉತ್ಪತ್ತಿ ಆಗುತ್ತೆ, ಆಮೇಲೆ ಅದು ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪವೇ ಹಾಕ್ಬಿಟ್ಟು ತುಪ್ಪ ಹಾಕ್ತಾರೆ. ನಾವು ನೋಡಿರ್ಬೋದು ನಮ್ಮ ಸಾಮಾನ್ಯವಾದ ಒಂದು ಸಾಂಪ್ರದಾಯಿಕ ಅಡಿಗೆ ಬಡಿಸೋ ಕ್ರಮದಲ್ಲಿ ತುಪ್ಪ ತುವೆ ಹಾಕ್ಬಿಟ್ಟು ಅದು ಹಾಕಿದ ನಂತರನೇ ಊಟನ ಶುರು ಮಾಡ್ತಾರೆ. ಮೊದಲು ಸ್ವಲ್ಪ ಸಪ್ಪೆ ಆದಂತಹ ತುವೆ ಮತ್ತು ತುಪ್ಪನ ತಿಂದ್ಬಿಟ್ಟು, ತುಪ್ಪ ತಿಂದಾಗ ಇಟ್ ಗ್ರೀಸಸ್ ದ ಹೋಲ್ ಅಲಿಮೆಂಟರಿ ಸಿಸ್ಟಮ್, ದೆನ್ ಗ್ರಾಜುಲಿ ದೀಸ್ ಆರ್ ದ ಸ್ಟಾರ್ಟರ್ಸ್ ಅಂತ ಹೇಳ್ತೀವಿ. ನಾವು ಈಗೇನೇನೋ ಸ್ಟಾರ್ಟರ್ಸ್ ಅಂದ್ಬಿಟ್ಟೆ ನಾವು ಕರ್ದಿದ ಪದಾರ್ಥಗಳು ಸಮೋಸ ಅಂತೆ, ಕಟ್ಲೆಟ್, ಸೂಪ್, ಏನೇನೋ ತಿಂತೀವಿ. ಹಾಗೆ ಮಾಡಬಾರ್ದು. ನಮ್ಮ ಆಯುರ್ವೇದದ ಪ್ರಕಾರ ಮಧುರ ರಸ, ತುಪ್ಪ ಅಂಡ್ ನೀರು, ದೀಸ್ ಆರ್ ದ ಸ್ಟಾರ್ಟರ್ಸ್. ಆಮೇಲೆ ವಿಲ್ ಟೇಕ್ ದ ಮೇನ್ ಕೋರ್ಸ್. ಮೇನ್ ಕೋರ್ಸ್ ಅಲ್ಲಿ ಖಾರದ್ದು ಏನೇನೋ ಎಲ್ಲ ತಿಂತೀವಿ. ಆಮೇಲೆ ನೋಡಿ ನಮ್ಮ ಬಲಗೈ ಕೊನೆಯಲ್ಲಿ, ಎಡಗಡೆ ಕೊನೆಯಲ್ಲಿ ಉಪ್ಪಿನಕಾಯಿ ಮತ್ತೆ ಉಪ್ಪು ಬಡಿಸಿರ್ತಾರೆ. ಯಾಕೆಂದ್ರೆ ನಮ್ಮ ಕೈ ಸುಲಭವಾಗಿ ಅಲ್ಲಿಗೆ ತಲುಪದೇ ಇರಲಿ ಅಂತ ಅನ್ಬಿಟ್ಟು ಎಲ್ಲಾವುದನ್ನು ಮಧ್ಯದಲ್ಲೇ ಬಡಿಸ್ಬಿಟ್ರೆ ನಾವು ಜಾಸ್ತಿ ತಿನ್ಬಿಡ್ತೀವಿ. ಅದನ್ನ ಯಾವ್ಯಾವ್ದು ಎಷ್ಟೆಷ್ಟು ತಿನ್ಬೇಕು ಅಷ್ಟಷ್ಟೇ ಪ್ರಮಾಣದಲ್ಲಿ ಅದ್ ಯಾವ್ಯಾವ ಜಾಗದಲ್ಲಿ ಬಡಿಸ್ಬೇಕು ಅಲ್ಲೇ ಬಡಿಸಿರ್ತಾರೆ. ಆಮೇಲೆ ನಾವು ಇತರ ಮೇನ್ ಕೋರ್ಸ್ ಆದ್ಮೇಲೆ ಊಟದ ಕೊನೆಯಲ್ಲಿ ನಮಗೆ ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ಕೂಡ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಊಟದ ಕೊನೆಯಲ್ಲಿ ಮಜ್ಜಿಗೆ ಯಾತಕ್ಕೆ ಕೊಡೋದು ಅಂದ್ರೆ ಅದು ಕಷಾಯ ರಸ ಪ್ರಧಾನ, ಅಂದ್ರೆ ಒಗರು ರುಚಿ ಇರುತ್ತೆ. ಆಗ ಊಟದ ಕೊನೆಯಲ್ಲಿ ನಾವು ಡೈಜೆಸ್ಟಿವ್ ಜ್ಯೂಸಸ್ ನ ನಿಲ್ಲಿಸ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಅದು ಮತ್ತೆ ನಮ್ಗೆ ಆಸಿಡಿಟಿ ಇವೆಲ್ಲ ಆಗುತ್ತೆ. ಸೊ ಊಟದ ಕೊನೆಯಲ್ಲಿ ನಾವು ಮಜ್ಜಿಗೆಯನ್ನ ಕುಡಿದು ಊಟವನ್ನ ನಿಲ್ಲಿಸುತ್ತೀವಿ. ಮಜ್ಜಿಗೆನ ನಾವು ಭೂಲೋಕಕ್ಕೆ ಬಂದ ಅಮೃತ ಅಂತ ಕೂಡ ನಾವು ಆಯುರ್ವೇದದಲ್ಲಿ ಹೇಳಿದ್ದಾರೆ.